ಸ್ಟ್ರಿಕ್ಟ್ ಆಗಬೇಕು ಅಂದ್ರೆ ಲಾಕ್ ಅನಿವಾರ್ಯ. ಮೇಯರ್ ಗೌತಮ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ, 14 ದಿನಗಳ ಕಾಲ ಲಾಕ್ಡೌನ್ ಅಗತ್ಯ ಇದೆ ಬೆಂಗಳೂರಿನಲ್ಲಿ ಅಂತ ಗೌತಮ್ ಕುಮಾರ್ ಜೈನ್ ಅವರ ಅಭಿಪ್ರಾಯ. ಬೆಂಗಳೂರಿನಲ್ಲಿ ಈ ಚೈನ್ ಲಿಂಕ್ ಕಟ್ ಆಗಬೇಕು ಅಂದ್ರೆ ಲಾಕ್ಡೌನ್ ಮಾಡೋದು ಅನಿವಾರ್ಯ ಅಂತಕ್ಕಂಥ ತೀರ್ಮಾನಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ. ಬಿಬಿಎಂಪಿ ಮೇಯರ್, 14 ದಿನ ಆಗಬೇಕು ಅಂದ್ರೆ ಅಲ್ಲಿ 2 ವಾರ ಅಂತ ಲೆಕ್ಕ ತಗೊಳ್ಳೋಣ. 1 ವಾರ ಈಗಾಗಲೇ ಮಾಡಿದ್ದಾರೆ, ಇನ್ನೂ 1 ವಾರ ಮಾಡಬೇಕು ಅಂತ ಗೌತಮ್ ಕುಮಾರ್ ಜೈನ್ ಅವರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಬಹುತೇಕ ಈ ಅಷ್ಟ ದಿಕ್ಪಾಲಕರ ಅಭಿಪ್ರಾಯನೂ ಅದೇ ಇದೆ. ಸೊ ಹಾಗಾಗಿ ನೋಡೋಣ ಯಡಿಯೂರಪ್ಪನವರು ತೀರ್ಮಾನ ತಗೊಂಡು ಎಕ್ಸ್ಟೆಂಡ್ ಮಾಡ್ತಾರಾ. ಆಲ್ರೆಡಿ ಚೈನ್ ಲಿಂಕ್ ಕಟ್ ಆಗುವಂಥ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಮುಂಚೆ ಇರೋರಿಗೆ 14 ದಿವಸ ಇದು, ಬಟ್ ನಮಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಎಷ್ಟು ದಿನದ ಒಂದು ಕ್ವಾರಂಟೈನಲ್ಲಿ ಜನ ಇದ್ದರು, ಎಷ್ಟು ದಿನ ಹೊರಗಡೆ ಬಂದರು, ಏನಾಯ್ತು ಅಂತ. ಆದರೆ ಇವತ್ತಿನ ಒಂದು ನಿಟ್ಟಿನಲ್ಲಿ 7 ದಿನ ನಾವು ಜನರಲಿ ಕ್ವಾರಂಟೈನ್ ಅಂದ ತಕ್ಷಣ 14 ದಿನ ಅಂತ ಹೇಳ್ತಾ ಇದ್ದೀವಿ. ಸಂಪೂರ್ಣವಾಗಿ ಒಂದು 14 ದಿವಸ ಎಲ್ಲರೂ ಒಳಗಡೆ ಇದ್ದಂಥ ಒಂದು ಸಂದರ್ಭದಲ್ಲಿ ಇದು ಎಲ್ಲೋ ಒಂದು ಕಡೆ ಚೈನ್ ಲಿಂಕ್ ಕಟ್ ಹಾಕುವಂಥದ್ದು ಒಂದು ಆಗ್ಬೋದಂತ ನನ್ನ ಒಂದು ಅನಿಸಿಕೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಇನ್ನೂ ಒಳ್ಳೆ ಚಿಂತನೆ ಮಾಡ್ಬೋದು, ಯಾಕಂದರೆ ಅಲ್ಲಿ ಅಧಿಕಾರಿಗಳು, ವಲಯಕ್ಕೆ ಸಂಬಂಧಪಟ್ಟ ಉಸ್ತುವಾರಿ ಸಚಿವರುಗಳಿದ್ದಾರೆ, ಅವರು ಗ್ರೌಂಡ್ ರಿಯಾಲಿಟಿ ತಿಳ್ಕೊಂಡಿದ್ದಾರೆ. ಯಾಕಂದರೆ ನಾನು ಒಂದು 10 ದಿವಸ ಕ್ವಾರಂಟೈನಲ್ಲಿ ಇದ್ದು ಹೊರಗಡೆ ಬಂದೆ, ಯಾಕಂದರೆ ನಮ್ಮ PAಗೆ ಪಾಸಿಟಿವ್ ಆಗಿತ್ತು. ಮುಂದುವರಿಸೋದಂತೂ ಒಳ್ಳೆಯದಂತ ಜನರ ಅಭಿಪ್ರಾಯನೂ, ಯಾಕಂದರೆ ಎಲ್ಲೇ ಹೋದರೂ ಜನನೂ ಅವರು ಕೇಳ್ತಾ ಇದ್ದಾರೆ ಒಂದು 14 ದಿನ ಕಟ್ಟುನಿಟ್ಟಾಗಿ ಇದನ್ನು ಲಾಕ್ಡೌನ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಚೈನ್ ಲಿಂಕ್ ಕಟ್ ಆಗುತ್ತೆ. ಲಾಕ್ಡೌನ್ ಮಾಡಬೇಕಂದ್ರೆ ವ್ಯವಸ್ಥೆಗಳು ಏನೇನು ಮಾಡಬೇಕಂತಲೂ ಸರ್ಕಾರ ಚಿಂತನೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಏನು ಒಂದು ಪ್ರಕ್ರಿಯೆ, ಈ ಪ್ರಕ್ರಿಯೆ ಲಾಕ್ಡೌನ್ ಪ್ರಕ್ರಿಯೆ ಇದೆ, ಅದ್ರ ಬಗ್ಗೆ ಒಳ್ಳೆ ಚಿಂತನೆ ಮಾಡಿ ಯೋಚನೆ ಮಾಡುತ್ತಂತ ನಾನು ಹೇಳಲಿಕ್ಕೆ ಇಚ್ಛೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಂದಿನಿ ಅವ್ರು ಕೊಡ್ತಾರೆ. ನಂದಿನಿ, ಮೇಯರ್ ಮಾತುಗಳನ್ನ ಕೇಳ್ತಾ ಇದ್ವಿ ಈಗ ತಾನೆ. ಆಯ್ತು, 14 ದಿನ ಹೆಂಗೋ ಜನ ಕಷ್ಟಪಟ್ಟು ಲಾಕ್ಡೌನ್ ಇದ್ಬಿಡ್ತಾರೆ, ಆದರೆ ಈಗಿರೋ ಲಾಕ್ಡೌನ್ ಅನ್ನೇ ಮುಂದುವರೆಸಿದ್ರೆ ಏನು ಪ್ರಯೋಜನ ಇಲ್ಲ. ನಂದಿನಿ, ಲಾಕ್ಡೌನ್ ಅಂತಕ್ಕಂಥ ಕೊಂಚ ಭಯನೂ ಕೂಡ ಜನರಿಗಿಲ್ಲ. ನಾವೇ 3 ದಿವಸದಿಂದ ಸುದ್ದಿ ಕೊಡ್ತಾ ಇದೀವಿ, ಈ ತರ ಲಾಕ್ಡೌನ್ ಎಕ್ಸ್ಟೆಂಡ್ ಆಗಬೇಕಾ ಅಂತ ಪ್ರಶ್ನೆ. ಅರವಿಂದ್, ಸದ್ಯಕ್ಕೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಬಳಿ ಉಳಿದಿರುವಂತಹ ಏಕೈಕ ಆಯ್ಕೆ ಅಂದ್ರೆ ಅದು ಲಾಕ್ಡೌನ್. ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡಬೇಕು ಅಂದ್ರೆ ಕೇವಲ 10 ದಿನ ಸಾಕಾಗಲ್ಲ, 14 ದಿನ ಹೋಮ್ ಕ್ವಾರಂಟೈನ್ ಅನ್ನುವಂತಹದ್ದು ಡಾಕ್ಟರ್ಗಳಿಂದನೇ ಸಲಹೆ ಬಂದಿದೆ. ಹಾಗಾಗಿ 14 ದಿನದ ಲಾಕ್ಡೌನ್ ಮಾಡಿದ್ರೆ ಒಳಿತು ಅನ್ನೋದು ತನ್ನ ಅಭಿಪ್ರಾಯ ಅಂತ ಮೇಯರ್ ಹೇಳಿದ್ದಾರೆ. ಆದ್ರೆ ಖುದ್ದು ಅದೇ ಮೇಯರ್ ಒಪ್ಕೋತಾರೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡುವಾಗ. ಈಗ ಲಾಕ್ಡೌನ್ ನಲ್ಲಿ ಜನ ಎಲ್ಲಾ ಕಡೆ ಓಡಾಡ್ತಿದ್ದಾರೆ, ಅದು ಸ್ವಲ್ಪ ಚೇಂಜ್ ಆಗ್ಬೇಕಿತ್ತು. ಜೊತೆಗೆ ಜನಕ್ಕೆ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡಿಬಿಟ್ರೆ ಪ್ಯಾನಿಕ್ ಆಗ್ಬಿಡ್ತಾರೆ, ಹಾಗಾಗಿ ಜನರ ಓಡಾಟದ ಮಧ್ಯೆ ಅಂದ್ರೆ ಈ ರೀತಿಯ ಲಾಕ್ಡೌನ್ ಸ್ವಾಗತಾರ್ಹ ಅಂತ ಹೇಳಿದ್ದಾರೆ. ಆದ್ರೆ ಇವರು ಕೇವಲ ಜನಪ್ರತಿನಿಧಿ ಆಗಿದ್ದು ಇವರು ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಆದ್ರೆ ತಜ್ಞರ ಪ್ರಕಾರ ಕಂಪ್ಲೀಟ್ ಲಾಕ್ಡೌನ್ ಆಗದೆ ಚೈನ್ ಲಿಂಕ್ ಬ್ರೇಕ್ ಆಗುವಂತಹ ಸಾಧ್ಯತೆಯೇ ಇಲ್ಲ ಅನ್ನುವಂತಹ ಮಾತಿದೆ. ಅರವಿಂದ್, ಸರಿ ಆಯ್ತು, ಈಗ ತಜ್ಞರ ವರದಿಗೆ ಬೆಲೆ ಕೊಡ್ತಾರ ಹಾಗಾದ್ರೆ ಇವರು ಅಂತ. ಇವಾಗ ಮುಖ್ಯಮಂತ್ರಿಗಳು ಕೂಡ ಸಭೆ ಮಾಡ್ತಾ ಇದ್ದಾರೆ ಇವತ್ತು, ಅವರಲ್ಲೂ ಎಲ್ಲರ ಅಭಿಪ್ರಾಯ ಇದೆ ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡಬೇಕು ಅಂತ. ಬಟ್ ಲಾಕ್ಡೌನ್ ಹೇಗೆ ನಡೀತಾ ಇದೆ ಬೆಂಗಳೂರಿನಲ್ಲಿ ಅಂತ ಯಾರ ಅರಿವಿಗೂ ಬಂದಿಲ್ವಾ? ವಾಸ್ತವವಾಗಿ ಲಾಕ್ಡೌನ್ ಹೇಗ್ ನಡೀತಿದೆ ಅಂತ ಇವರೆಲ್ಲರೂ ಸಹ ರಸ್ತೆಗಳಲ್ಲಿ ಓಡಾಡ್ತಿದ್ದಾರೆ. ಕನಿಷ್ಠ ಪಕ್ಷ ಇವರು ವಾರ್ಡ್ ಮಟ್ಟ, ಇವ್ರಿಗೆ ಕಾನ್ಸ್ಟಿಟ್ಯೂನ್ಸಿ ಮಟ್ಟದಲ್ಲಿ ಓಡಾಡ್ತಿದ್ದಾರೆ, ಎಲ್ರಿಗೂ ಸಹ ಅದರ ನೈಜ ದರ್ಶನ ಇದೆ. ಇವರ ಪ್ರಕಾರ ಯಾರು ಮಾತು ಕೇಳದೆ ಓಡಾಡ್ತಿದಾರೋ ಅವರಂತೂ ಖಂಡಿತ ಏನು ಬದಲಾವಣೆ ಮಾಡಕ್ಕಾಗಲ್ಲ. ಆದ್ರೆ ಯಾರು ಮನೇಲಿ ಇರ್ತಾರೋ ಅವ್ರನ್ನಾರು ರಕ್ಷಣೆ ಮಾಡ್ಬೇಕು ಅನ್ನೋದು ಇವರ ಲೆಕ್ಕಾಚಾರ ಆಗಿದೆ. ಕನಿಷ್ಠ ಪಕ್ಷ ಲಾಕ್ಡೌನ್ ಮುಂದುವರಿಕೆ ಬಗ್ಗೆ ಇವರು ಸ್ವಪಕ್ಷದವರಾಗಿನೂ ಬಾಯಿ ಬಿಟ್ಟು ಹೇಳಿದ್ದಾರೆ. ಆದ್ರೆ ಇದಕ್ಕೆಲ್ಲ ಎಷ್ಟು ಮಟ್ಟಿಗೆ ಸರ್ಕಾರ ಸೊಪ್ಪಾಕತ್ತೆ? ಈ ಲಾಕ್ಡೌನ್ ಇದೇ ರೀತಿ ನಡೆದ್ರಂತೂ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಚೈನ್ ಲಿಂಕ್ ಬ್ರೇಕ್ ಆಗೋದಕ್ಕೆ. 14 ದಿನ ಅಲ್ಲ, 20 ದಿನ ಆದ್ರೂ ಸಹ ವೇಸ್ಟ್ ಅನ್ನೋದು ತಜ್ಞರ ಮಾತಾಗಿದೆ. ಅರವಿಂದ್, ಓಕೆ ನಂದಿನಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.